ಇದೆಲ್ಲವೂ ಪರವಾಗಿಲ್ಲೆಂದು ಪ್ರಾರಂಭವಾಗುತ್ತೆ. ನಂತರ ದೊಡ್ಡ ರಾಶಿಯಾಗುತ್ತೆ. ಸುತ್ತಮುತ್ತಲಿನ ಪ್ರದೇಶಗಳನ್ನು ಹೊಲಗಳನ್ನು ಸ್ವಚ್ಛವಾಗಿಡಲು ಸುಡುವ ತ್ಯಾಜ್ಯವು ಅಂತಿಮವಾಗಿ ನಮ್ಮ ಪ್ಲಾನೆಟ್ ಅನ್ನು ನಿಷ್ಪ್ರಯೋಜಕವಾಗಿಸುತ್ತೆ. ದೇಶದಲ್ಲಿ 500 ಮಿಲಿಯನ್ ಟನ್ ಕೃಷಿ ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ. ಇದು 92,000 ಕೋಟಿಗೂ ಹೆಚ್ಚು ಮೌಲ್ಯದ ಕೃಷಿ ಉತ್ಪನ್ನಗಳ ನಷ್ಟಕ್ಕೆ ಕಾರಣವಾಗುತ್ತದೆ. ಅಸಮರ್ಪಕ ನಿರ್ವಹಣೆಯು ಮಾನವನ ಆರೋಗ್ಯ ಮತ್ತು ಪರಿಸರಕ್ಕೆ ಅಪಾಯವನ್ನುಂಟು ಮಾಡುತ್ತೆ. ಮಣ್ಣಿನ ಫಲವತ್ತತೆಯ ಕುಸಿತವು ರೈತರನ್ನು ರಾಸಾಯನಿಕಗಳ ಬಳಕೆಗೆ ಕಾರಣವಾಗಿಸುತ್ತದೆ. ಇದನ್ನು ಭೂಮಿ ಹೀರಿಕೊಳ್ಳುತ್ತೆ. ತ್ಯಾಜ್ಯವನ್ನು ಸುಡುವುದರ ಆಧಾರದ ಮೇಲೆ ದುಷ್ಕೃತ್ಯದ ವಿರುದ್ಧ ಪರಿಹಾರವನ್ನು ತಿಳಿಯೋಣ. ಬಯೋಫಿಟ್ ಕಲ್ಚರ್ ಹೊಲಗಳಲ್ಲಿನ ಸಂಕೀರ್ಣ ತ್ಯಾಜ್ಯ ವಸ್ತುಗಳನ್ನು ಒಡೆಯಲು ಮತ್ತು ಹಾನಿಕಾರಕ ರಾಸಾಯನಿಕಗಳನ್ನು ದೂರವಿಡಲು ಸುಲಭವಾದ ಮಾರ್ಗವಾಗಿದೆ. ನಿಮ್ಮ ಫಾರ್ಮ್ ಅನ್ನು ಬಯೋಫಿಟ್ ಕಲ್ಚರ್ ನೊಂದಿಗೆ ಕಡಿಮೆ ತ್ಯಾಜ್ಯದಿಂದ ಸಮೃದ್ಧಗೊಳಿಸಲಾಗುತ್ತೆ. ಕೃಷಿ ಅವಶೇಷಗಳನ್ನು ಕೊಳೆಸಿ ಜಾನುವಾರುಗಳ ಸಗಣಿ ರಾಶಿಯನ್ನು ಅಳಿಸಿ ಹಾಕುತ್ತದೆ ಎಂದು ಖಚಿತಪಡಿಸುತ್ತದೆ. ನಿಮ್ಮ ಕೃಷಿ ತ್ಯಾಜ್ಯವನ್ನು ಗೊಬ್ಬರವಾಗಿ ವೇಗವಾಗಿ ಪರಿವರ್ತಿಸಬಹುದು. ವಾಸನೆ ಇರುವುದಿಲ್ಲ, ನೊಣಗಳನ್ನು ಆಕರ್ಷಿಸುವುದಿಲ್ಲ, ರೈತರಿಗೆ ಖಚಿತವಾದ ಮೌಲ್ಯವನ್ನು ನೀಡುತ್ತೆ. ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಲ್ಲ. ಭೂಮಿ ತಾಯಿಯ ಪೌಷ್ಟಿಕಾಂಶದ ಸಂಪತ್ತನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಹೆಚ್ಚಿಸಲು ಸಮರ್ಥನೀಯವಾಗಿದೆ. ಇದು ಬಳಸಲು ಸಂಕೀರ್ಣವಾಗಿದೆ ಎಂದು ಕೇಳಬಹುದು. ಬಯೋಫಿಟ್ ಕಲ್ಚರ್ನ ಕೇವಲ 1 ಲೀಟರ್ ಅನ್ನು ತೆಳುವಾಗಿಸಿ ಪ್ರತಿ 1,000 ಕೆಜಿ ಸಾವಯವ ತ್ಯಾಜ್ಯಕ್ಕಾಗಿ ನಿಮ್ಮ ಉತ್ಪನ್ನಗಳು ವೇಗವಾಗಿ ಬೆಳೆಯುತ್ತೆ. ಸುರಕ್ಷಿತ ಕೃಷಿಯಲ್ಲಿ ಭೂಮಿ ತಾಯಿಗೆ ಸಹಾಯ ಮಾಡುವ ಬಯೋಫಿಟ್ ಕಲ್ಚರ್ ಕುರಿತು ಕಲಿತಿದ್ದೀರಿ ಎಂದು ಭಾವಿಸುತ್ತೇವೆ. ಇನ್ನಷ್ಟು ತಿಳಿದುಕೊಳ್ಳಲು www.netsurfnetwork.com ಗೆ ಭೇಟಿ ನೀಡಿ.